ಹೃದಯದಲ್ಲಿ ಅಡಗಿರುವ ಬೆಂಕಿ ಜ್ವಾಲೆ ನಂದಿಸಬೇಕಾದರೆ ನಾಣು ತಿಂದ ಬಿಟ್ಟ ಎಂಜಲು ಆ ಸುಮಿತ್ರ ಆ ಪ್ರಶಾಂತನ ಅರ್ಧಾಂಗಿನಿಯಾಗಿ ಆ ಮಂಕನ ಮಂಚವೇರುವ ಜಿಂಕೆ ಅವಳಾಗಬೇಕು ಅಂದಾಗ ನಕ್ಕು ನಲಿಯುವುದು ನನ್ನ ಮನ. ಆಗ ನಾನಾಗುವೆನು ಚಾಣಾಕ್ಷ ಚತುರ. ಪ್ರತಾಪ್, ನನ್ನ ಕಳುವಹಕ್ಕೆ ವಿರೋಧವಾಗಿ ಹೆಜ್ಜೆ ಹೆಜ್ಜೆಗೂ ಮುಳ್ಳಾಗಿರುವ ನಿನ್ನ ಜೀವನದ ಒಂದೊಂದು ಪುಟಗಳಿಗೆ ನಾನಾಗುವೆನು ದಹಿಸುವ ಧಾವಾಗ್ನಿ. ನಿನ್ನ ಜೀವನವನ್ನು ಚಿತ್ರ ವಿಚಿತ್ರಗೊಳಿಸದಿದ್ದರೆ ನನ್ನ ಹೆಸರು ಲಕ್ಷ್ಮೀ ಪುತ್ರ ಧನರಾಜನೇ ಅಲ್ಲ. ಪ್ರೀತಿಯ ದೇವರು ಕಾಯವ
ಸಾಕು, ನಿನ್ನ ಈ ನವಿಲಿನ ನರ್ತನೆಯನ್ನು ನೋಡಿ ನನ್ನ ತಲೆಗೆ ತಿರುಗ್ತಾ ಇದೆ. ಏನ್ ಧನರಾಜ್ ಹಾಸ್ಯ ಮಾಡ್ತಾ ಇದ್ದೀರ? ಚೇಚೆ, ಹಾಸ್ಯವಲ್ಲ ಸುಮಿತ್ರ, ನಿಜವಾಗಿಯೂ ನೀನು ನಾಟ್ಯದ ನವಿಲಿನ ನರ್ತಕಿ. ಸಾಕು ಸಾಕು ಈ ನಿಮ್ಮ ವರ್ಣನೆ. ಹಾ ಸುಮಿತ್ರ, ಅದು ಅಲ್ಲಿ ನೋಡು, ನಾವು ಹೂಡಿದ ಕುಟಿಲೋಪಾಯದ ಅಡಿಪಾಯ ಇಂಥ ಕಡೆನೆ ಬರ್ತಾ ಇದೆ. ನಾಟಕ ಚೆನ್ನಾಗಿ ಮಾಡಬೇಕು. ಓಕೆ, ನೀವಿನ್ನು ಹೋಗಿ. ಸುಮಿತ್ರ, ನೀನು ಯಾಕೆ ಸುಮಿತ್ರ? ಮಾವ, ನಾನು ನಿನ್ನ ತಮ್ಮ ಪ್ರಶಾಂತನನ್ನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ, ಆದರೆ ಮನೆಯಲ್ಲಿ ನಮ್ಮಣ್ಣ ಇದಕ್ಕೆ ಒಪ್ಪಿಗೆ ಕೊಡ್ತಿಲ್ಲ. ಪ್ರಶಾಂತನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಮಾವ, ನನಗಿಲ್ಲ. ಸುಮಿತ್ರ, ನಿನ್ನಣ್ಣನಿಗೂ ನನಗೂ ಬಹುದಿನದ ವೈರತ್ವವಿದೆ. ಆ ವೈರತ್ವದಲ್ಲಿ ನಿನ್ನ ಜೀವನ ಬಲಿಯಾಗುವುದು ಬೇಡ. ನೀನು ಸುಮಿತ್, ನೀನು ಪ್ರಶಾಂತನನ್ನು ಮಾರೆತು ಬಿಡೋದು ಒಳ್ಳೆಯದು. ಮಾವ, ನಮ್ಮಣ್ಣ ಕೆಟ್ಟವನಂತ ನನ್ನ ಬಾಳನ್ನು ನೀವು ಹಾಳು ಮಾಡಬೇಕಂತ ಮಾಡಿದ್ದೀರ. ಕಬ್ಬು ಡೊಂಕಾಗಿರಬಹುದು, ಆದರೆ ಅದರ ರಸ ಡೊಂಕಾಗಿರುವುದಿಲ್ಲ. ನೀವು ತಿಳಿದವರು, ಈಗ ನನ್ನ ಜೀವನ ನಿಮ್ಮ ಕೈಯಲ್ಲಿದೆ. ಪ್ರಶಾಂತನಿಗೆ ನನ್ನ ಮನಸ್ಸನ್ನು ಒಪ್ಪಿಸಿ ಬೇರೆಯವರಿಗೆ ಈ ದೇಹವನ್ನು ಒಪ್ಪಿಸಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ಮಾವ, ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಒಂದು ವೇಳೆ ನೀವೇನಾದರೂ ಒಪ್ಪದೆ ಹೋದರೆ ನಾನು ಕೆರೆನೋ ಬಾವಿನೋ ನೋಡಿಕೊಳ್ತೀನಿ ಮಾವ, ಕೆರೆನೋ ಬಾವಿನೋ ನೋಡಿಕೊಳ್ತೀನಿ. ನಿಲ್ಲು, ನಿನ್ನ ಜೀವನದ ಜವಾಬ್ದಾರಿ ಇನ್ನು ಮುಂದೆ ನನ್ನ ಮೇಲಿದೆ. ಇನ್ನು ಮುಂದೆ ನನ್ನ ವೈರಿ ಧನರಾಜನ ತಂಗಿಯಲ್ಲ, ನನ್ನ ತಮ್ಮನ ಹೆಂಡತಿ, ಅರ್ಥಾತ್ ನನ್ನ ಮನೆ ಸೊಸೆ. ಹಾಗಾದ್ರೆ ಮಾವ, ನನಗೆ ಆಶೀರ್ವಾದ ಮಾಡಿ ಮಾವ, ಆಶೀರ್ವಾದ ಮಾಡಿ. ಸುಮಿತ್ರ, ನನ್ನ ಶತ್ರುವಿನ ಕಾವಲು ಹಿಡಿದುಕೊಂಡು ಬೇಡಿಕೊಳ್ಳುವೇನೆ ಚಾಂಡಾಲಿನಿ. ನುಡಿಯದಿರು ಲಜ್ಜೆಗೆಟ್ಟವಳೇ ನನ್ನನ್ನು ಅಣ್ಣ ಎಂದು. ಇವತ್ತಿಗೆ ಕಡಿದು ಹೋಯಿತು ಈ ಅಣ್ಣ ತಂಗಿಯ ಸಂಬಂಧ. ದಾರಿ ಬಿಟ್ಟ ಹೆಣ್ಣನ್ನು ನನ್ನ ತಂಗಿ ಎಂದು ಒಪ್ಪಿಕೊಳ್ಳಲಾರದು ಈ ನನ್ನ ಮನ. ನನ್ನ ಮನೆಯನ್ನು ಬಿಟ್ಟು ಅರೆಟು ಹೋಗು ಈ ಭಿಕಾರಿಯ ಹಿಂದೆ. ಭಿಕಾರಿ ನಾನಲ್ಲ ಧನರಾಜ್. ಸಮಾಜದಲ್ಲಿ ದುಷ್ಟನೆಂಬ ಪಟ್ಟ ಕಟ್ಟಿಕೊಂಡು
ಬಡವರ ಹಣದಲ್ಲಿ ಆರಾಮ ಕೋರನಂತೆ ಬೀದಿ ಬೀದಿ ತಿರುಗುವ ನಾಯಿ ಏನು ಬಿಕಾರಿ. ಮಿಸ್ಟರ್ ಪ್ರತಾಪ್ ಅಧಿಕಾರ ಕೈಯಲ್ಲಿದೆಂದು ಬಾಯಿಗೆ ಬಂದಂತೆ ಬೊಗಳಿದರೆ ಬೊಕ್ಕಸದಿಂದ ಕಕ್ಕಿಸಬೇಕಾಗುತ್ತದೆ ನಿನ್ನ ಧರ್ಮದ ದಾಹವನ್ನು. ಧನ್ರಾಜ್ ನೀನೊಬ್ಬ ಹೇಳಿ, ನಿನ್ನನ್ನು ಮೆರೆಸುತ್ತಿದೆ ಕರ್ಮವೆಂಬ ಗಾಡಿ, ಬರುವುದು ಮಗನೇ ಕಬ್ಬಿಣದ ಬೇಡಿ. ಪ್ರತಾಪ್ ಇದು ಕಲಿಯುಗ, ಇಲ್ಲಿ ನಡೆಯಲಾರದು. ನಿನ್ನ ಪೊಲೀಸ್ ಪವರ್ ನಮ್ಮ ಕಲಿಯುಗ ಕೆಟ್ಟರು, ನಿಮ್ಮಂತವರಿನ್ನು ಕೆಟ್ಟಿಲ್ಲ ಧನ್ರಾಜ್. ನಿನ್ನಂತ ಸಣ್ಣ ಕೀಟಗಳು ಕರ್ಮದ ಮುಸುಕಿನಲ್ಲಿ ಮುಚ್ಚಿಕೊಂಡಿವೆ. ಈ ಧರ್ಮದ ಪೀಡಿನಲ್ಲಿ ಮಂಜು ಮುಸುಕಿದ ಮೋಡದಂತಾಗಿದೆ ನಿಮ್ಮಂತವರ ಬಾಳು. ಮಂಜುಗಿಸಿದ ಮೋಡ, ಆದ್ದರಿಂದಲೇ ನಮ್ಮಂತವರ ಸಂಖ್ಯೆ ಈ ಜಗತ್ತಿನಲ್ಲಿ ಹೆಚ್ಚಾಗಿರುವುದು. ಒಳ್ಳೆ ಮಾತಿನಲ್ಲಿ ಹೇಳುತ್ತಿರುವೆ. ಈ ಕರ್ಮಕಾಂಡದಲ್ಲಿ ಬಿದ್ದು ನಿನ್ನ ಕಳ್ಳನ್ನು ಕತ್ತರಿಸಿಕೊಳ್ಳಬೇಡ ಎಂದು. ಕಳ್ಳು ಕತ್ತರಿಸಿಕೊಳ್ಳುವ ಮಳ್ಳ ನಾನಲ್ಲ ಧನ್ರಾಜ್. ಮಂಜು ಕರಗಿದ ಮೇಲೆ ಮೋಡ ಕಾಣಲೇಬೇಕು. ಹಾಗೆ ನಿನ್ನ ಒಂದೊಂದು ಅನ್ಯಾಯ ಅಕ್ರಮಗಳನ್ನು ಸಾಕ್ಷಿ ಸಮೇತ ಒತ್ತು ಒಳಗೆ ಹಾಕಿ ನ್ಯಾಯ ಸಾಧಿಸಿದೆ ಈ ಇನ್ಸ್ಪೆಕ್ಟರ್ ಪ್ರತಾಪನ ಗುರಿ. ಸುಮಿತ್ರ ಇನ್ನು ಮುಂದೆ ಇವನಿಗೂ ನಿನಗೂ ಯಾವ ಸಂಬಂಧವಿಲ್ಲ. ಹಾಗಿದ್ದರೆ ಮಾತ್ರ ನನ್ನ ಮನೆ ಸೊಸೆ ಎಂದು ಒಪ್ಪಿಕೊಳ್ಳುವೆ. ಆಯ್ತು ಮಾಮ, ನೀವು ಮಾತಿನಂತೆ ಆಗಲಿ. ಇಂದಿನಿಂದ ನಿಮ್ಮ ಮಾತು ನನಗೆ ವೇದ ವಾಕ್ಯ. ಈ ಪಾಪಿಗೆ ನಾನು ಅಣ್ಣ ಅಂತ ಕರೆಯೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಮಾವ, ನಾಚಿಕೆ ಆಗುತ್ತೆ. ಹಾಗಾದರೆ ನಮ್ಮ ಮನೆ ಕಡೆಗೆ ನಡೆಯಮ್ಮ. ಆಯ್ತು ಮಾವ, ನಡೆಯಿರಿ. ಮಿಸ್ಟರ್ ಧನ್ರಾಜ್, ಮುಂದಿನ ವಾರವೇ ನನ್ನ ಪವಿತ್ರಳ ಮದುವೆ, ಹಾಗೂ ನನ್ನ ತಮ್ಮ ನಿನ್ನ ತಂಗಿಯ ಮದುವೆ ಅದ್ದೂರಿಯಾಗಿ ನಡೆಯುತ್ತದೆ. ಗುಡ್ ಬೈ. ಹೋಗು ಪ್ರತಾಪ್ ಹೋಗು. ನಿನಗೇನು ಗೊತ್ತು, ಈ ಧನರಾಜನ ಗಮ್ಮತ್ತು ನಾಣು ತಿಂದ ಬಿಟ್ಟು ಎಂಜಲು. ಆ ಸುಮಿತ್ರ, ಆ ಸುಮಿತ್ರಳನ್ನೇ ನಿನ್ನ ಮನೆಯ ಸೊಸೆಯನ್ನಾಗಿ ಮಾಡಿ ಅವಳಿಂದಲೇ ನಿನ್ನ ಮನೆಯ ಜ್ಯೋತಿಯನ್ನು ಆರಿಸಿ ನಿನ್ನ ಸಿರಿ ಸಂಪತ್ತನ್ನೆಲ್ಲ ನನ್ನ ಸೊತ್ತು ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಲಕ್ಷ್ಮೀಪುತ್ರ ಧನರಾಜನೇ ಅಲ್ಲ. ಬಾ ಚಕ್ರ ಬಾ, ಇಂದು ಸಂಧಾನದಿಂದಲೇ ಮಾಡಿದೆ ನಮ್ಮ ಶತ್ರುವಿನ ಸಂಹಾರ. ಅಂದರೆ ಅಂದರೆ ಸುಮಿತ್ರ ಈಗ ಪ್ರತಾಪನ ಸೊಸೆ, ಅಂದರೆ ಪ್ರಶಾಂತನ ಅರ್ಧಾಂಗಿನಿ. ಅವಳಿಂದಲೇ ಹಚ್ಚೋಣ ಅವರ ಮನೆಗೆ ಕಿಚ್ಚು. ಅದಕ್ಕಿಂತ ಮುಂಚಿತವಾಗಿ ನನ್ನದೊಂದು ಕೆಲಸವಾಗಬೇಕು. ಅದೇನು ಅಂತ ಹೇಳು ಚಕ್ರ. ನನಗೆ ದಕ್ಕಬೇಕಾದ ಹಕ್ಕಿ ಪವಿತ್ರ ಪ್ರತಾಪನ ಸ್ವತ್ತಾಗಬಾರದು. ಅಂದರೆ ಅಂದರೆ ಅವಳು ಅವಳು ಅವಳನ್ನು ತಿರಸ್ಕರಿಸಲೇಬೇಕು. ಹಾಗೆ ಹಾಗೆ ನಾವು ಅವರ ಮದುವೆಗಿಂತ ಮುಂಚಿತವಾಗಿ ಈ ಕೆಲಸವನ್ನು ಮಾಡಿದರೆ ಅದು ಹೇಗೆ ಸಾಧ್ಯ ಚಕ್ರ?
ಪ್ರತಾಪಿಗಾಗಲೇ ಪವಿತ್ರಳನ್ನು ಮೆಚ್ಚಿ ಮದುವೆಯಾಗಲು ಹೊರಟಿದ್ದಾನೆ, ಅದು ಹೇಗೆ ಅವಳನ್ನು ತಿರಸ್ಕರಿಸುತ್ತಾನೆ? ಅವಳ ಕಣ್ಣುಗಳನ್ನು ಕಳೆದರೆ. ವೆರಿ ಗುಡ್ ಐಡಿಯಾ. ಆದ್ರೆ ಚಕ್ರ ಆಸಿಟ್ ಹಾಕುವುದು ಬೇಡ. ಮತ್ತೇನು ಮಾಡಬೇಕು? ನನ್ನ ಹತ್ತಿರ ಅಮೆರಿಕಾದಿಂದ ತಂದಂತ ವಿಷಪೂರಿತ ಅಮೋನಿಯಾ ಪೌಡರ್ ಇದೆ. ತೆಗೆದುಕೋ ಈ ಪೌಡರ್ ಅನ್ನು, ಎರೆಚಿ ಬಿಡು ಅವಳ ಕಣ್ಣಿಗೆ. ಕೆಲವೇ ಸೆಕೆಂಡುಗಳಲ್ಲಿ ಕಳೆದು ಹೋಗುತ್ತವೆ ಅವಳ ಕಣ್ಣಿನ ದೃಷ್ಟಿ. ನೀನು ಬಯಸಿದ ಅವಳ ಸೌಂದರ್ಯ ಕೂಡ ಸುಟ್ಟು ಹೋಗುವುದಿಲ್ಲ. ತೆಗೆದುಕೋ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು. ನಿನ್ನಿಂದ ತುಂಬಾ ಉಪಕಾರವಾಯಿತು. ಇದರಲ್ಲಿ ಉಪಕಾರದ ಮಾತೇನು ಬಂತು ಚಕ್ರ? ವಾ, ಇದೇ ಖುಷಿಯಲ್ಲಿ ಸೂರ್ಯದೇವನ್ನು ಸ್ವೀಕರಿಸಿ ಎಂಜಾಯ್ ಮಾಡೋಣ. ಧನರಾಜ್ ನಡೆ, ಹಾಗಾದರೆ ಹೋಗೋಣ. ಕಳ್ಳ ನಾನೊಬ್ಬ ಕದೀಮ ಕಳ್ಳ, ಬಡತನದ ಕಿಚ್ಚಿಗೆ ರೊಚ್ಚಿಗೆದ್ದ ಕಳ್ಳ, ವಿದ್ಯಾವಂತ ಪದವೀಧರನಾಗಿ ತುತ್ತನ್ನ ಕಾಣದೆ ಅಣ್ಣ ತಂಗಿಯರನ್ನು ತೊರೆದು ಮನೆ ಬಿಟ್ಟು ಹೋಗಿ ಕಳ್ಳನಾದ ನಾನೊಬ್ಬ ಕದೀಮ ಕಳ್ಳ. ಎಲೆ ಸಿರಿತನದ ಸೊಕ್ಕಿನಲ್ಲಿ ಮೆರೆಯುತ್ತಿರುವ ಸುಂದರ ಸಮಾಜವೇ, ನಿನ್ನ ಖಜಾನೆಯನ್ನು ಲೂಟಿ ಮಾಡಿ ಬಡವರಿಗೆ ಸೂರೆ ಮಾಡುವುದೇ ಈ ರೋಷಾಗ್ನಿಯ ಕಾಲಕ. ಕಾಣುತ್ತಿರುವುದು ಈ ಕಾಡಿನಲ್ಲೊಂದು ಮನೆ, ತೋರಿಸುವೆನು ಅದಕ್ಕೊಂದು ಕೊನೆ. ಯಾರು ನೀವು? ಸ್ವಲ್ಪ ದಾರಿ ಬರಿ. ನಾನು ಒಂದು ನಾನಮ್ಮ ನಿನ್ನ ಪಾಪಿಯನ್ನ ರೋಷಾಗ್ನಿ. ತಂಗಿ, 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 ಹೇಗಿದ್ದೀಯಮ್ಮ? ಅಣ್ಣ ಹೇಗಿದ್ದಾನೆ? ಅಣ್ಣ ನಾನು ಚೆನ್ನಾಗಿದ್ದೀನಿ, ಅಣ್ಣನೂ ಚೆನ್ನಾಗಿದ್ದಾನೆ. ನೀನು ಹೇಗಿದೀಯ ಹೇಳು ರೋಷನಣ್ಣ, ನೀನು ಹೇಗಿದೀಯ? ತಂಗಿ ಪವಿತ್ರ, ನಾನು ತುಂಬಾ ಚೆನ್ನಾಗಿದ್ದೇನಮ್ಮ. ನೀವು ಚಿಂತಿಸಬೇಡಿ, ನಾನು ಹುಲಿಯಮ್ಮ, ಹುಲಿ. ನೀವು ಚೆನ್ನಾಗಿರಬೇಕು ತಂಗಿ. ನಾನು ತೊಟ್ಟ ಹಠ ಸಾಧಿಸುವವರೆಗೂ ಮನೆಯ ವಸ್ತುನು ತುಳಿಯಲಾರೆಂದು ಪ್ರತಿಜ್ಞೆ ಮಾಡಿರುವ ತಂಗಿ, ಪ್ರತಿಜ್ಞೆ ಮಾಡಿರುವೆನು. ಗೊತ್ತಣ್ಣ, ಗೊತ್ತು. ನಿನ್ನ ಹಠ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಕರ್ಮವನ್ನು ಹದ್ದಿಕ್ಕಿ ಧರ್ಮವನ್ನು ಎತ್ತಿ ಹಿಡಿಯಬೇಕೆಂಬುದೇ ನಿನ್ನ ಹಠ. ಅದಿರ್ಲಣ್ಣ, ಇದೇನಣ್ಣ ನಿನ್ನ ಈ ವೇಷ? ತಂಗಿ ಪವಿತ್ರ, ಧರ್ಮ ಕರ್ಮವನ್ನು ಕಚ್ಚಿಸಿ ಧರ್ಮದ ಜ್ಯೋತಿಯನ್ನು ಬೆಳಗುವುದೇ ಈ ರೋಷನ ಅಗಲವೇಷ. ನಿಜ, ಕರ್ಮದ ಮುಳ್ಳು ಹಬ್ಬದಕ್ಕಿಂತ ಮುಂಚಿತಾಗಿ ಧರ್ಮದ ಬೆಂಕಿಯಿಂದ ಅದನ್ನು ಸುಟ್ಟು ಹಾಕ್ಬೇಕಣ್ಣ, ಸುಟ್ಟು ಹಾಕ್ಬೇಕು. ಸುಡುತ್ತದೆ ತಂಗಿ, ಸುಟ್ಟೇ ಸುಡುತ್ತದೆ. ಇಂದಲ್ಲ ನಾಳೆ ಧರ್ಮದ ಬೆಂಕಿ ಕರ್ಮದ ಕಟುಕರನ್ನು ಸುಟ್ಟೇ ಸುಡುತ್ತದೆ. ತಂಗಿ ಪವಿತ್ರ, ಈ ಕಲಿಯುಗದಲ್ಲಿ ಕಟುಕರು ಕರ್ಮವೆಂಬ ತಂತಿಯ ಮೇಲೆ ಕಾಂಚಾನ ಎಂಬ ಬ್ಯಾಲೆನ್ಸ್ ಹಿಡಿದು ನಡೆಯುತ್ತಾ ಇರುತ್ತಾರೆ. ಬ್ಯಾಲೆನ್ಸ್ ತಪ್ಪಿದರೆ ಕೆಳಗೆ ಧರ್ಮದ ಬೆಂಕಿಯಲ್ಲಿ ಬಿದ್ದು ಸುಟ್ಟು ಭಸ್ಮವಾಗುತ್ತಾರೆ. ತಂಗಿ ಸುಟ್ಟು ಭಸ್ಮವಾಗುತ್ತಾರೆ. ನಿಜ, ಧರ್ಮದ ಸಿಂಧು ನೀನಾಗಬೇಕು, ಧರ್ಮದ ಗಂಡು ನೀನಾಗಬೇಕು.
ಸ್ವಾರ್ಥ ಬಣ್ಣ ಗಂಡಸರಿಗೆ ತಕ್ಕ ಪಾಠ ಕಲಿಸುವುದಕ್ಕೆ ಧರ್ಮದ ಸಿಂಧು ನೀನಾಗಿ ಬರಲೇಬೇಕಣ್ಣ, ನೀನಾಗಿ ಬರಲೇಬೇಕು. ಸ್ವಾರ್ಥ ಎಲ್ಲಿದೆ ತಂಗಿ ಸ್ವಾರ್ಥ? ಬೆಳಕು ನೀಡುವ ಸೂರ್ಯನಿಗೆ ಎಲ್ಲಿದೆ ಸ್ವಾರ್ಥ? ತಂಪು ಸೂಸುವ ಚಂದ್ರನಿಗೆ ಎಲ್ಲಿದೆ ಸ್ವಾರ್ಥ? ಬೆಳೆ ಕೊಡುವ ಭೂಮಿಗೆ ಎಲ್ಲಿದೆ ಸ್ವಾರ್ಥ? ಬೆಳೆ ಬೆಳೆಯುವ ರೈತನಿಗೆ ಎಲ್ಲಿದೆ ಸ್ವಾರ್ಥ? ವಿದ್ಯೆ ಹೇಳುವ ಗುರುವಿಗೆ ಎಲ್ಲಿದೆ ಸ್ವಾರ್ಥ? ಎದೆ ಹಾಲುಣಿಸುವ ತಾಯಿಗೆಲ್ಲಿದೆ ಸ್ವಾರ್ಥ? ತಂಗಿ ಪವಿತ್ರ, ಸ್ವಾರ್ಥ ಎಲ್ಲಿದೆ ಗೊತ್ತಾ? ಮೋಸ ವಂಚನೆಗಳಿಗೆ ಇಲ್ಲಿದೆ ಸ್ವಾರ್ಥ. ದುಷ್ಟ ಭ್ರಷ್ಟ ರಾಜಕಾರಣಿಗಳಿಗೆ ಇಲ್ಲಿದೆ ಸ್ವಾರ್ಥ. ನಿಜ ಅಣ್ಣ, ನೀನು ಆಡುವ ಒಂದೊಂದು ನುಡಿ ಕೂಡ ಸತ್ಯ ಇದೆ ಅಣ್ಣ, ಸತ್ಯ ಇದೆ. ನಿನ್ನಂತ ಧರ್ಮವಂತರಿಗೆ ಒಂದು ಸಣ್ಣ ನೌಕರಿ ಕೊಡೋದಿಲ್ವೇ ಈಗಿನ ಸರ್ಕಾರ? ಆ ಕಾಲ ಈಗಿಲ್ಲ ತಂಗಿ. ಲಂಚದ ಸಂಚಿನಲ್ಲಿ ಮಿಂಚುತ್ತಿರುವ ಈಗಿನ ಅಧಿಕಾರಿ ವರ್ಗದವರು 10 ಕೊಡುವರಲ್ಲಿ 20 ಕೊಟ್ಟರೆ ಕರೆದು ನೌಕರಿ ಕೊಡ್ತಾರೆ ಈಗಿನ ಅಧಿಕಾರಿಗಳು. ಸೂಳೆಯರ ಸಂಘ ಇದ್ದಾಗ ತಂಗಿ ಈಗಿನ ಸರ್ಕಾರ. ಅಂಥದರಲ್ಲಿ ನನ್ನಂತ ಬಡಪಾಯಿಗೆ ಕರೆದು ನೌಕರಿ ಕೊಡುತ್ತಾರೆಂದರೆ ಆ ವಿಶ್ವಗುರು ಬಸವಣ್ಣ ಜನಿಸಿ ಬಂದಂತೆ ತಂಗಿ. ವಿಶ್ವಗುರು ಬಸವಣ್ಣ ಪುನಃ ಜನಿಸಿ ಬಂದಂತೆ. ಆದರೂ ಕೂಡ ನಿನಗೇನಾದರೂ ಒಂದು ನೌಕರಿ ಸಿಗಲೇಬೇಕಣ್ಣ. ನಿನ್ನ ಧರ್ಮಕ್ಕೆ ಜಯ ಸಿಗಲಿ ಅಂತ ಆ ದೇವ್ರ ಹತ್ರ ಬೇಡಿಕೊಳ್ತೀನಿ ಅಣ್ಣ. ಒಂದು ಮುಖ್ಯವಾದ ವಿಷಯ ಹೇಳೋದನ್ನೇ ಮರ್ತಿದ್ದೇನೆ ಅಣ್ಣ. ನಾಳೆ ದಿನ ರವಿವಾರ ನನ್ನ ಮದುವೆ ಇದೆ ಅಣ್ಣ. ಹೌದಮ್ಮ, ಯಾರ ಜೊತೆ ಅಮ್ಮ? ಇನ್ಸ್ಪೆಕ್ಟರ್ ಆದಂತ ಪ್ರತಾಪರ ಜೊತೆಗೆ ನನ್ನ ಮದುವೆ ಇದೆ ಅಣ್ಣ. ತುಂಬಾ ಸಂತೋಷವಾಯ್ತು ತಂಗಿ. ಹಸಿದ ಹೊಟ್ಟೆ ತುಂಬಿದಾಯ್ತಮ್ಮ, ಹಸಿದ ಹೊಟ್ಟೆ ತುಂಬಿದಂತಾಯ್ತು. ಆದ್ರೆ ನೀನು ಮಾತ್ರ ಮದುವೆಗೆ ಖಂಡಿತವಾಗ್ಲೂ ಬರಲಿ. ಇಲ್ಲಮ್ಮ, ತಪ್ಪದೇ ಬರ್ತೇನೆ. ತಪ್ಪಿಸ್ಬಾರ್ದಣ್ಣ, ನೀನು ಮದುವೆಗೆ ಬರಲೇಬೇಕು. ಸಂತೋಷದ ಸುದ್ದಿ ತಿಳಿಸಿದೆ ಅಮ್ಮ, ಹಸಿದ ಹೊಟ್ಟೆ ತುಂಬಿದಂತಾಯ್ತು. ಮದುವೆ ಮಾತ್ರ ಖಂಡಿತವಾಗ್ಲೂ ನೀನು ಬರಲೇಬೇಕಣ್ಣ, ಬರಲೇಬೇಕು. ಇಲ್ಲಮ್ಮ, ತಪ್ಪದೇ ಬರ್ತೀನಿ. ಹಾ ತಂಗಿ, ಈ ಹಣವನ್ನು ಅಣ್ಣನ ಕೈಯಲ್ಲಿ ಕೊಡು.
ಮದುವೆ ಖರ್ಚಿಗಂತ ಬೇಕಾಗುತ್ತದೆ. ಸರಿ ಅಣ್ಣ, ನೀನು ಹೇಳದಂತೆ ಆಗಲಿ. ಉಮೇಶ್ ಅವರು ನನ್ನ ಕಲಾ ಕಾಣಿಕೆಯಾಗಿ 100 ರೂಪಾಯಿ ಕೊಟ್ಟಿದ್ದಾರೆ. ಇದು 100 ರೂಪಾಯಿ ಅಲ್ಲ, ಇದು 100 ಲಕ್ಷ ಅಂತ ತಿಳ್ಕೊಂಡು ಸ್ವೀಕಾರ ಮಾಡ್ತೀನಿ. ತುಂಬಾ ಧನ್ಯವಾದಗಳು. ತಂಗಿ ಪವಿತ್ರ, ಅಣ್ಣನ ಮುಂದೆ ನಾನು ಕಳ್ಳ ರೌಡಿ ಎಂದು ತಿಳಿಸಬೇಡಮ್ಮ. ಸರಿ ಅಣ್ಣ. ಅಣ್ಣ ಯಾಕಣ ಈ ನಿನ್ನ ತಂಗಿ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಅನುಮಾನವೇ? ಖಂಡಿತವಾಗ್ಲೂ ಈ ವಿಷಯನ ಸತೀಶ್ ಅಣ್ಣನಿಗೆ ಹೇಳೋದಿಲ್ಲಣ್ಣ, ಹೇಳೋದಿಲ್ಲ. ನನ್ನ ಪ್ರೀತಿಯ ತಂಗಿ ನೀನು. ಆಯ್ತಮ್ಮ, ನಾನಿನ್ನು ಹೋಗಿ ಬರಲಿ. ಸರಿ ಅಣ್ಣ, ಹೋಗಿ ಬರ. ಮದುವೆಗೆ ತಪ್ಪದೇ ಬರುತ್ತೇನೆ. ಸರಿ ಅಣ್ಣ, ಬರಲೇಬೇಕಣ್ಣ. ದೇವ ನೋಡಿದೀಯ, ನಮ್ಮ ರೋಷನ್ ಅಣ್ಣ ಅದೆಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತ. ಈ ನನ್ನ ಅಣ್ಣನಿಗೆ ಏನಾದರೂ ಒಂದು ಉಪಾಯದಿಂದ, ದೇವರ ದಯದಿಂದ ಒಂದು ನೌಕರಿ ಸಿಗುವಂತೆ ಮಾಡು, ಅಷ್ಟೇ ಬೇಡ್ಕೊಳ್ತೀನಿ. ನಗತೈತಿ ದೈವಾಲಿ ಅಲತೈತಿ ಜೀವಾಲಿ, ನಗತೈತಿ ದೈವಾಲಿ ಅಲತೈತಿ ಜೀವಾಲಿ. ವಿಧಿಯಾತ ಬಲ್ಲೋರರು ಮಾನವ, ವಿಧಿಯಾತ ಬಲ್ಲೋರರು ಮಾನವ. ನಗತೈತಿ ದೈವಾಲಿ ಅಲತೈತಿ ಜೀವಾಲಿ, ನಗತೈತಿ ದೈವಾಲಿ ಅಲತೈತಿ ಜೀವಾಲಿ. ವಿಧಿಯಾಟ ಬಲ್ಲೋರರು ಮಾನವ, ವಿಧಿಯಾಟ ಬಲ್ಲೋರರು ಮಾನವ. ಈ ಕಾಡಿನ ಮನೆಯಲ್ಲಿದ್ದ ಹಣದ ತಿಜೋರಿಯನ್ನೇ ಖಾಲಿ ಮಾಡಿದೆ. ಹೀಗೆ ಉಪಾಯದಿಂದ ದೋಚಿದ ಈ ಹಣವನ್ನು ಅಂಗವಿಕಲರ ಅನಾಥಾಶ್ರಮಕ್ಕೆ ಒಪ್ಪಿಸುವುದೇ ನನ್ನ ಗುರಿ. ಹೀಗೆ 10 ಸಿರಿತನದ ಸಿರಿಯನ್ನು ಕದ್ದು ಅಂಧರ ಬಾಳಿಗೆ ಬೆಳಕಾದ ಆ ಗಾಣಯೋಗಿ ಪಂಚಾಕ್ಷರಿ ಗವಾಯಿಗಳ ಪಾದದಡಿ ಚೆಲ್ಲುವುದೇ ಈ ಘೋಷಾಗ್ನಿಯ ಕಾಯಕ. ಅಂದರ ಮೇಲೆ ನಾನೇ ಚಾಣಾಕ್ಷ ಚತುರ, ನನ್ನ ಹಾಗೆ ಅವನಾವನಿದ್ದಾನೆ ಮಹಾವೀರ.
ನಾನೇ ಚಾಣಕ್ಯ ಚತುರನೆಂದು ಜಂಬ ಕೊಚ್ಚಿಕೊಳ್ಳಬೇಡ. ನೀನು ಕದ್ದಿರುವ ಹಣ ನನ್ನದು, ಕಾಡಿನಲ್ಲಿ ಕಾಣುತ್ತಿರುವ ಮನೆ ಕೂಡ ನನ್ನದೇ. ಮನೆ ನಿನ್ನದಾದರೇನು, ನಿಮ್ಮಪ್ಪನದಾದರೇನು? ಕಳ್ಳನಿಗೆ ಮುಖ್ಯವಾಗಿ ಬೇಕಾಗಿರುವುದು ಮನೆ ಯಾರದು ಅಂತಲ್ಲ, ಹಣ ಯಾರದಾದರೇನು, ಎಲ್ಲಿದ್ದರೇನು? ಕಳ್ಳನಿಗೆ ಕದಿಯುವುದೊಂದೇ ಮುಖ್ಯ ಕೆಲಸ. ನೋಡು, ಮರ್ಯಾದೆಯಿಂದ ಹೇಳುವೆ, ಪ್ರಾಣದ ಹಂಗು ನಿನಗಿದ್ದರೆ ಕದ್ದ ಹಣವನ್ನು ಕೊಟ್ಟು ಹೊರಟು ಹೋಗು ಇಲ್ಲಿಂದ. ಕದ್ದ ಹಣವನ್ನು ಮರಳಿ ಕೊಟ್ಟು ಹೋಗುವುದು ಪ್ರಾಣದ ಹಂಗು ತೊರೆದ ಈ ರೋಷಾಗ್ನಿಯ ಜಾಯಮಾನದಲ್ಲೇ ಇಲ್ಲ. ನೋಡು, ಸುಮ್ಮನೆ ಈ ಕ್ರಿಮಿನಲ್ ದಂಡರಾಜನನ್ನ ಎದುರು ಹಾಕಿಕೊಳ್ಳಬೇಡ. ಹಾಗೇನಾದರೂ ಒಂದು ವೇಳೆ ಎದುರು ಹಾಕಿಕೊಂಡಿದ್ದೆ ಆದರೆ ನಿನ್ನ ರುಂಡವನ್ನು ತೆಗೆದು ತಾಳಿ ಇಲ್ಲದ ರಂಡೆ ಹಾಗೆ ಮಾಡಬಿಡಬೇಕಾಗುತ್ತದೆ. ಎಚ್ಚರ ಎಚ್ಚರ ಎಚ್ಚರ. ಏ ಎಚ್ಚರ ಹೇಳುವ ಜೋಕುಮಾರಣಿ, ರೋಷನಾಯಿಸುವನ್ನು ಹೇಗೆ ಪಳ ಪಳ ಪಳಿಸ್ತಾ ಇದೆ? ಹೆಣ್ಣು ಕುಂಕುಮಕ್ಕೋಸ್ಕರ ಹೇಗೆ ಪರದಾಡುತ್ತಾಳೋ ಹಾಗೆ ಈ ರೋಷನ ಆಯುಧವು ನಿಮ್ಮಂತ ಸೂಳೆ ಮಕ್ಕಳ ರಕ್ತವನ್ನು ಕುಡಿಯೋದಕ್ಕೆ ಆತೊರೆಯುತ್ತಾ ಇದೆ. ನಿನ್ನದು ನಿಜವಾದ ಗಂಡದೆಯೇ ಆಗಿದ್ದರೆ ಆರಿಸಿಕೊಂಡು ನೋಡುತ್ತೇನೆ. ಬಾಯಿ ಮುಚ್ಚಲೇ ಬಡವ, ಈ ಜಂಬೆ ತಲವಾರ್ನ ಹಿಡಿಕಿ ಇರುವುದು ಈ ದಣರಾಜ ಹಿಡಿಲಿಕ್ಕೋಸ್ಕರ. ಅದು ಈ ದಣರಾಜನ ಕೈಯಲ್ಲಿದ್ದರೆ ಅದಕ್ಕೊಂದು ಶೋಭೆ, ಅದಕ್ಕೊಂದು ಕಿಮ್ಮತ್ತು. ಎದೆ ಕೊಟ್ಟು ನಿಲ್ಲಂತ ಪುಡಿ ರೌಡಿಗಳಿಗೆ ಗುಂಡು ಹಾರಿಸಲು ನಾನೇನು ಮೂರ್ಖನಲ್ಲ. ನಿನ್ನಂತ ಏಡಿಯ ಮುಂದೆ ಹೆಚ್ಚು ಹೊತ್ತು ನಿಲ್ಲಲು ನಾನೇನು ಶತ ಮೂರ್ಖನಲ್ಲ. ಗುಡ್ ಬೈ. ಹೇಲೋ, ಯಾಕೆ ನೋಡು ರೋಷಾಗ್ನಿ, ನಾನು ಸಾಮಾನ್ಯ ವ್ಯಕ್ತಿಯಲ್ಲ, ನನ್ನದೊಂದು ದೊಡ್ಡ ಬಿಸ್ನೆಸ್ ಇದೆ. ನೀನು ಒಪ್ಪುವುದಾದರೆ ನನ್ನ ಕಂಪನಿಯಲ್ಲಿ ನಿನಗೆ ಮ್ಯಾನೇಜರ್ ಪೋಸ್ಟ್ ಅಂತ ಕೊಟ್ಟು ತಿಂಗಳಿಗೆ 10,000 ಸಂಬಳ ಕೂಡ ಕೊಡುವೆ. ಚೆನ್ನಾಗಿ ವಿಚಾರಿಸಿ ನೋಡು. 10,000? ಬರೀ 10,000? ಮಿಸ್ಟರ್ ಗಣರಾಜ್, ನಿನ್ನ ಮ್ಯಾನೇಜರ್ ನಾನಾದರೆ ನೀನು ಕೊಡುವುದು ಬರೀ 10,000. ನೀನು ನನ್ನ ಬೂತ್ ಪಾಲಿಶ್ ಮಾಡಿದರೆ ನಾನು ನಿನಗೆ ಕೊಡುವುದು 20,000. ವಿಚಾರ ಮಾಡಿ ತಿಳಿಸು. ಗುಡ್ ಬೈ. ಇಪ್ಪತ್ತು ಸಾವಿರ ಸಗಣಿ, ಕೆಲಸವಿಲ್ಲದೆ ಬೀದಿ ಬೀದಿ ಅಲಿಯುತ್ತಿರುವ ಭಿಕಾರಿ, ನಿನಗೇನು ಗೊತ್ತು ಈ ದಣರಾಜನ ಗಮ್ಮತ್ತು? ನಿನ್ನ ಅಣ್ಣ ತಂಗಿಯರನ್ನು ಬೀದಿ ಪಾಲು ಮಾಡಿ ಪ್ರಶಾಂತ್ ಪ್ರತಾಪನ ಮಧ್ಯೆ ಹಗೆತನವನ್ನುಂಟು ಮಾಡಿ ಪ್ರತಾಪ್ ನನ್ನು ನನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಪ್ರತಾಪನ ಸಿರಿ ಸಾಮ್ರಾಜ್ಯಕ್ಕೆ ನಾನೇ ಅಧಿಪತಿಯಾಗದಿದ್ದರೆ ನನ್ನ ಹೆಸರು ಲಕ್ಷ್ಮೀ ಪುತ್ರ ಧನರಾಜನೇ ಅಲ್ಲ. ಇವನು ಕರುಣೆ ತೋರಿದ್ರೆ ಬುಣದೆ, ಕತ್ತಿ ಎತ್ತಿದ್ರೆ ಸಮಾಧೆ. Thank you.
ಅಂಗಿಯ ಕಣ್ಣಿಗೆ. ಸತೀಶ್ ಏನೆಂದು ಹೇಳಲಿ, ಕಣ್ಣಿಗೆ ವಿಷಪೂರಿತ ಔಷಧಿ ಸಿಡಿದ್ರಿಂದ ಕಣ್ಣುಗಳು ತನ್ನ ದೃಷ್ಟಿಯನ್ನೇ ಕಳೆದುಕೊಂಡಿವೆ. ಪ್ರಶಾಂತ್, ಅಯ್ಯೋ ವಿಧಿಯೇ, ಇದೇನು ನೀನು ಮಾಡುತ್ತಿರುವ ಹೀನ ಕೆಲಸ? ನನ್ನ ತಂಗಿ ಯಾವ ಅನ್ಯಾಯ ಮಾಡಿದಳೆಂದು ಅವಳಿಗೆ ಶಿಕ್ಷೆ. ಅವಳು ಈ ಬಡವನ ಮನೆಯಲ್ಲಿ ಹೆಣ್ಣಾಗಿ ಹುಟ್ಟಿದ್ದು ತಪ್ಪೇ? ಅಥವಾ ಸೌಂದರ್ಯವತಿಯಾಗಿರುವುದು ತಪ್ಪೇ? ಇಲ್ಲ ಸಕಲ ಗುಣ ಸಂಪನ್ನೆಯಾಗಿರುವುದು ತಪ್ಪೇ? ಹೇಳು ವಿಧಿಯೇ, ಹೇಳು. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಪ್ರಶಾಂತ್? ನೀನು ಡಾಕ್ಟರ್ ಅಲ್ಲ, ನನ್ನ ಪಾರಿನ ದೇವರು. ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ನನ್ನ ತಂಗಿಯ ಕಣ್ಣು ಮರಳಿ ನೋಡು ಸತೀಶ. ನಿನಗೆ ನಿನ್ನ ತಂಗಿ ಎಂಬ ಹೇಗೆ ಮಮಕಾರ ಇದೆಯೋ, ನನಗೂ ನನ್ನ ಅತ್ತಿಗೆ ಎಂಬ ಪ್ರೀತಿ ನನಗಿದೆ. ಆದರೆ ಏನು ಮಾಡುವುದು, ಕಣ್ಣಿಗೆ ವಿಷಪರಿತ ಔಷಧಿ ಸಿಡಿದ ಕಣ್ಣು ಮರಕಳಿಸಿ ಬರುವ ಸಾಧ್ಯತೆ ಬಹಳ ಕಡಿಮೆ ಆಗಿದೆ. ಅದು ತಾನಾಗಿಯೇ ಸಿಡಿದಿದ್ದಲ್ಲ ಪ್ರಶಾಂತ್, ಎರಚಿದ್ದು. ಯಾರೋ ನಮಗಾಗದ ಪಾಪಿಗಳು ಎರಚಿದ್ದಾರಪ್ಪ. ನೋಡಿದೀಯ ಪ್ರಶಾಂತ್, ಈ ಕಲಿಕಾಲದ ಆಟವನ್ನು ನಮ್ಮ ಪಾಡಿಗೆ ನಮ್ಮನ್ನು ಬದುಕಲು ಬಿಡುತ್ತಿಲ್ಲ ಈ ಸ್ವಾರ್ಥ ಸಮಾಜ. ಪ್ರಶಾಂತ್, ನಿನ್ನ ಅಣ್ಣ ನನ್ನ ತಂಗಿಯನ್ನು ಮದುವೆ ಆಗಬಹುದೇ? ಪ್ರಶಾಂತ, ಅಂತ ಕೆಟ್ಟ ವಿಚಾರವನ್ನು ಏಕೆ ಮಾಡುತ್ತೀಯ? ಒಂದು ವೇಳೆ ನಿನ್ನ ಅಣ್ಣ ನನ್ನ ತಂಗಿ ಕುರುಡಿ ಎಂದು ಕೈ ಬಿಟ್ಟರೆ ಅವಳನ್ನು ಯಾರು ಮದುವೆಯಾಗುತ್ತಾರೆ? ಅಯ್ಯೋ ವಿಧಿಯೇ, ಬೇಡ ಸತೀಶ, ಹಾಗೇನು ಆಗುವುದಿಲ್ಲ. ನನ್ನ ಶ್ರೀರಾಮಚಂದ್ರ ಅಂತವನು ನಿನ್ನ ತಂಗಿಯನ್ನು ಮದುವೆ ಆಗೇ ಆಗುತ್ತಾನೆ ಸತೀಶ. ನಾಳೆ ಮದುವೆ ಇರುವಾಗ ಲಗ್ನ ಪತ್ರಿಕೆ ಹಂಚಿಬಿಟ್ಟು ಈಗೇಕೆ ನಿಂತಿರುವೆ ಅಣ್ಣ? ಏನಂದು ಹೇಳಲಣ್ಣ. ಯಾಕೆ, ಏನಾಯ್ತು? ಆ ಪಾಪಿಗಳು ಅತ್ತಿಗೆ ಕಣ್ಣುಗಳನ್ನೇ ಕಳೆದು ಬಿಟ್ಟಿದ್ದಾರಣ್ಣ. ಹೌದು ಪ್ರತಾಪ್, ಪವಿತ್ರ ಕಾಡಿನಲ್ಲಿ ಕಟ್ಟಿಗೆ ಮಾಡುತ್ತಿರುವಾಗ ಯಾರೋ ಮೋಸದಿಂದ ಅವಳ ಕಲ್ಲಿಗೆ ಏನನ್ನೋ ಎರಚಿದ್ದಾರಪ್ಪ. ಸತೀಶ ಏನು ಹೇಳುತ್ತಿರುವೆ? ಅತ್ತ ಸಂಗತಿಯನ್ನೇ ಹೇಳುತ್ತಿರುವೆನಪ್ಪ. ಈಗ ಪವಿತ್ರ ಎಲ್ಲಿ? ಮಾಡಿದವರು ಯಾರು? ನನಗೊಂದು ಗೊತ್ತಿಲ್ಲ ಪ್ರತಾಪ್, ನನಗೊಂದು ಗೊತ್ತಿಲ್ಲ. ಆದ್ರೆ ಯಾರೋ ಪಾಪಿಗಳು, ಪಾಪಿಗಳು ನನ್ನ ಹಿಂದಿನಿಂದ ಬಂದು ಕಣ್ಣಿಗೆ ಯಾವುದೋ ಪೌಡರ್ ಅನ್ನು ಹಾಕಿ ಹೊರಟು ಹೋದ್ರು. ಇಷ್ಟು ಮಾತ್ರ ಸತ್ಯ ಪ್ರತಾಪ್. ಯಾರು ಏನು ಅಂತ ನನಗೊಂದು ಗೊತ್ತಿಲ್ಲ ಪ್ರತಾಪ್, ನನಗೊಂದು ಗೊತ್ತಿಲ್ಲ. ಪವಿತ್ರ, ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಆ ನನ್ನ ವೈರಿ, ಆ ನನ್ನ ವೈರಿ ಧನರಾಜ್. ಬಾರುವೆ ಮಗನೇ ನಿನ್ನ ಪಾಲಿನ ಯಮನಾಗಿ. ಸತೀಶ ನೀನು ಇಲ್ಲೇ ಇರು, ನಾನು ಹೋಗಿ ಔಷಧಿಯನ್ನು ತೆಗೆದುಕೊಂಡು ಬರುತ್ತೇನೆ.
ಆಯ್ತು ಪ್ರಶಾಂತ್, ಹೋಗಿ ಬಾ ತಂಗಿ. ಬಿಡುವನು ಸಾಕೆನೆಸಿ ಬಂಧನಗಳನ್ನು ಅಳಿಸಿ ಬಿಡುವನು. ಯಾಕೋ ಶಿವನೇ ಹೇಳಿ ಭವನೇ, ಯಾಕೋ ಶಿವನೇ ಹೇಳಿ ಭವನೇ. ಮನುಜನ ಬಾಳಲು ದೇವ